ಅಪ್ಪ ಅಮ್ಮ ಮಾಡಿದ್ದೊಂದಿಷ್ಟು ಕೋಟಿ ಆಸ್ತಿ ಇತ್ತು, ಇರಲಿ, ಅದರಿಂದ ಪ್ರಾಣ ಉಳಿಸ್ಲಿಕ್ಕಾಗಲ್ಲ ಅಂತ ಗೊತ್ತಾಯಿತು, ಬಿಸಾಕಿದೆ ಅಷ್ಟೇ. ತಿರಸ್ಕಾರ ಮಾಡಿಲ್ಲ, ಇಟ್ ನಾಟ್ ವರ್ಕ್ಸ್. ಇಲ್ಲಿ ಡಾಕ್ಟರ್ಗಳಿದ್ದಾರೆ. ನಿನ್ನೆ 2 ದಿನದ ಹಿಂದೆ ಮಣಿಪಾಲಲ್ಲಿ ಸೈಕಿಯಾಟ್ರಿಸ್ಟ್ ಎಲ್ಲ ಬಂದಿದ್ರು 8-9 ದೇಶದಿಂದ. ಈ ಮಂಗನೂ ಹೋಗಿತ್ತೆ, ಹೋಗಿ ಕೂತ್ಕೊಂಡಿತ್ತು. ಈಗ ರಾಜಣ್ಣ ಹೇಳಿದ್ರು, ನಿಜವಾಗ್ಲೂ ಪ್ರಪಂಚಕ್ಕೆ ಮಾದರಿ ಅಂದ್ರೆ ಈ ಮನುಷ್ಯ ಇಲ್ಲಿದ್ದಾನೆ. ಎನ್ನಾದ್ಪುರದವ್ರು ಹೆಮ್ಮೆ ಪಡ್ಬೇಕು, ಅಂಥವ್ರೊಬ್ರು ಹುಟ್ಟಿರಾರಲ್ಲ. ಪಕ್ಷ ಅಂತೆಲ್ಲ ಹೊಗಳಿದ್ದಲ್ಲ, ವೈಯಕ್ತಿಕವಾಗಿ ಆ ಮನುಷ್ಯನ ಹೃದಯ ಏನೋ ಅಂತ ಗೊತ್ತು. ಕಣ್ಣಾರೆ ನೋಡಿತ್ತು, ಅವ್ರ ಮನೇಲಿ ಒಂದು ಡೆತ್ ಆಗಿತ್ತು. ಶೃಂಗೇರಿಲಿ ಯಾರಿಗೋ ತೊಂದರೆ ಆಗಿತ್ತು. ನಾವೆಲ್ಲ ಏನು ಮಾಡ್ತೀವಿ, ಡೆತ್ ಆದರೆ ಬೊಬ್ಬೆ ಹಾಕಿ ಅಲ್ಲಿ ಕೂತ್ಕೊಂಡು ವಾದ ಮಾಡ್ತಿರ್ತೀವಿ ಅಥವಾ ಅಳುತ್ತಾ ಇರ್ತೀವಿ. ಆ ಮನುಷ್ಯ ಡೆತ್ ಆಗೋದು ಆಗೇ ಆಗಿದೆ, ಸ್ವಂತ ಮನೇಲೇ ಆಗಿದೆ. ಅದನ್ನು ಅಲ್ಲಿ ಬಿಸಾಕಿ ಶೃಂಗೇರಿಗೆ ಹೋಗಿದ್ರು ಅವರು ಸೇವೆ ಮಾಡಲಿಕ್ಕೆ. ಅವ್ರಿಗೆ ಹುಷಾರಿಲ್ಲ, ನಾವಿಷ್ಟೇ ಹೇಳ್ತು, ನೋಡಿ ನಾನು ಅವನನ್ನು ನಂಬ್ತೀನಿ, ಒಬ್ಬ ಇದ್ದಾನೆ ಎಲ್ಲವನ್ನು ನೋಡ್ಕೊಳ್ಳೋನು, ನಂಬಲೇಬೇಕು. ಸೃಷ್ಟಿ ಇದೆ ಅಂದರೆ ಸೃಷ್ಟಿಕರ್ತ ಇದ್ದಾನೆ, ಮಗ ಇದ್ದಾನೆ ಅಂದರೆ ಅಪ್ಪ ಇರಬೇಕಲ್ಲ. ಸ್ವಯಂ ಉದ್ಭವ ಆಗಲಿಕ್ಕಂತೂ ಸಾಧ್ಯ ಇಲ್ಲ. ನಾಸ್ತಿಕವಾದಿಗಳಿಗೆ ನಮ್ದು ಪ್ರಶ್ನೆ, ರಕ್ತ ಇದೆ ಅಂದರೆ ರಕ್ತ ಹುಟ್ಟಿದೆ ಇಲ್ಲಿಂದ, ಆಹಾರ ರಕ್ತ ಆಗುತ್ತೆ ಅಲ್ಲ ಡಾಕ್ಟ್ರೆ. ಪ್ರೋಟೀನ್ ಬಿಕೆಮ್ ಸಲೈವ ಸ್ಪರ್ಮ್ ವೀರ್ಯ ಜೊಲ್ಲು ಮ್ಯೂಕಸ್ ಮತ್ತೆ ಬ್ಲಡ್. ಅದು ಅಲ್ಲನೆ, ಆ ರಕ್ತವೇ ಶಿಫ್ಟ್ ಆಗೋದಲ್ಲ ಇಲ್ಲಿಗೆ. ಜೀರ್ಣಕ್ರಿಯೆಗೆ ಸಲೈವ ಆಗಿ, ಸೃಷ್ಟಿಕ್ರಿಯೆಗೆ ವೀರ್ಯ ಆಗಿ, ಮೂಗಲ್ಲಿ ಮ್ಯೂಕಸ್ ಆಗಿ, ಸುಮಾರು ಸುಮಾರೆಲ್ಲ ಆಗ್ತದೆ. ಒಂದೇ 100 ಸಲ ಬದಲಾಗ್ತದೆ. ಹೇಗೆ ಸಮುದ್ರ ಆವಿಯಾಗಿ ತಪಸ್ ಮೂಲಕ, ಮೋಡ ಆಗಿ, ಮಳೆ ಆಗಿ, ಕೆರೆ ಆಗಿ, ನದಿಯಾಗಿ ಸೃಷ್ಟಿಯನ್ನು ಪಾಲನೆ ಮಾಡ್ತಾ ಉಂಟು. ಸಮುದ್ರದ ನೀರನ್ನು ಕೃಷಿ ಮಾಡಲಿಕ್ಕಾಗುದಿಲ್ಲ. ಆ ನಿರಾಕಾರ ನಿರ್ಗುಣ ಆದ ಅಲ್ಲ ಆಗಲಿ, ಪರಬ್ರಹ್ಮದ ಗೀತೆಯಲ್ಲಿ ಪರಬ್ರಹ್ಮ ಅಂತೀವಿ ಅದಕ್ಕೆ, ಮತ್ತೆ ಬೈಬಲಲ್ಲಿ ಸರ್ವಶಕ್ತ ಅಂತೀವಿ. ಯಾಕೆ ಅವನ ಕೈಲಿ ಆಗದಿದ್ದೇನೂ ಇಲ್ಲ ಅಂತ. ಆ ತತ್ವ ಜಗತ್ತಿಗೆ ಬರ್ಲಿಕ್ಕಾಗಲ್ಲ. ಅವನು ಅದಕ್ಕೆ ಆ ಕರೆಂಟ್ ಅನ್ನ ಜೋಗದಲ್ಲಿ ಇರೋದನ್ನೆಲ್ಲ ಮೈಕಿಗೆ ಹಾಕಿದ್ರೆ ಮೈಕ್ ಮೆಲ್ಟ್ ಆಗುತ್ತೆ, ಆಂಪ್ಲಿಫೈ ಮಾಡಿ ಇದಕ್ಕೆ ಕಳಿಸ್ತಾನೆ. ಅದನ್ನೇ ಪ್ರವಾದಿ ಅಂತ ಹೇಳ್ತಾರೆ. ಯಾಕೆ ಇದನ್ನೇ ಹೇಳಿ, ಧರ್ಮ ಯುದ್ಧ ಆಗ್ತಾ ಇದೆ, ನಿಲ್ಲಿಸಿ. ಧರ್ಮ ಅಂದ್ರೆ ದಯೆ, ಇನ್ನೊಬ್ಬರ ಮೇಲೆ ಕೈ ಎತ್ತದ ಧರ್ಮ ಅಲ್ಲ, ಅದು ಮೂರ್ಖತನ. ನಿಜವಾದ ಮುಸ್ಲಿಂ ಆದ್ರೆ ಒಬ್ಬ ಅಲ್ಲನನ್ನು ನಂಬಿ ಬದುಕಬೇಕು, ತೋಳು ಬಲವನ್ನಲ್ಲ. ಮೊನ್ನೆ ಯಾರೋ ಹೇಳಿ, ಯುದ್ಧ ಮಾಡಿದ್ನಲ್ಲ ಪೈಗಂಬರ್, ಅವ ಮಾಡಿದ್ದು ಶೋಷಣೆಗೊಳಗಾದವರಿಗೆ ಯುದ್ಧ, ಕೆಲಸಿಲ್ಲ ಅಂತ ಯುದ್ಧ ಮಾಡಲಿಲ್ಲ ಅವನು. ಅವನು ಯಾರು ಅಸಹಾಯಕರ ಮೇಲೆ ಪೈಗಂಬರ್ ಕೈ ಎತ್ತಲಿಲ್ಲ. ಗೀತೆಯಲ್ಲೂ ಕೃಷ್ಣ ಮಾಡಿದ್ದು ಧರ್ಮಯುದ್ಧ, ಹೆಣ್ಣನ್ನು ಶೋಷಣೆ ಮಾಡಿದ್ರು, ನ್ಯಾಯ ಬಿಟ್ಟು ಸ್ವಂತ ತಮ್ಮಂದರಿಗೆ ಮೋಸ ಮಾಡಿದ, ಅದನ್ನು ಸಹಿಸ್ಲಿಕ್ಕಾಗದೆ ಕೃಷ್ಣ ಶುರು ಸಂಧಾನ ಮಾಡ್ತಾನೆ, ಅದು ಆಗಲ್ಲ ಅಂದಾಗ ಯುದ್ಧ ಮಾಡಿದ. ಜೀಸಸ್ ಯುದ್ಧ ಮಾಡಲಿಲ್ಲ, ಕೊನೆಗೆ ತನ್ನನ್ನೇ ಬಲಿ ಹಾಕ್ಕೊಂಡ. ಮೂರಲ್ಲೂ ಬಂದಿದ್ದು ಒಬ್ಬನೇ ಅಲ್ವಾ? ಯಾಕೆ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ, ಯಾರು ಒಳ್ಳೆಯವರಿದ್ದರೆ ಅವ್ರ ಹತ್ರ ಕಲ್ತುಕೊಳ್ಳಿ. ಅಲ್ಲೊಬ್ಬರು ಪತ್ರಕರ್ತರಿದ್ದಾರೆ, ನಾನು ಗೊತ್ತಿಲ್ಲ, ನಾನು ಈ ಊರಿಗೆ ಸ್ವಲ್ಪ ಹೊಸ್ತು. ಆದರೆ ನಾನು ಹುಟ್ಟಿದ್ದು ಎನ್ನಾರ್ಪುರ ಅಂತನ, ಬೆಳೆದಿದ್ದು ಎನ್ನಾರ್ಪುರ ಅಂತನ ನಮ್ಮ ತಾಯಿ ಹೇಳಿದರು. ನನ್ನನ್ನು ನೋಡಿಕೊಂಡು ಟೀಚರ್ ಒಬ್ಬರು ಇಲ್ಲಿದ್ದಾರೆ, ಮಂಜುಳಾ ಟೀಚರ್, ಮಂಜುಳಾ ಅಂತ ಕೂಡ. ಯಾಕೆ ನನ್ನ ಅಪ್ಪ ಅಮ್ಮ ಆಫೀಸಿಗೆ ಹೋಗ್ತಾ ಇದ್ದೆ, ನಾನು ಅವ್ರ ಮನೆ ಹತ್ರ ಬಸ್ಸಿಗೆ ಆಟೋಗೆ ಹತ್ತಬೇಕಿತ್ತು. ದಿನ ಪಾಪ ಅವ್ರ ತಲೆಯೆಲ್ಲ ಬಾಚಿ ಕಳಿಸ್ತಾ ಇದ್ದೆ. ಅದನ್ನೇ ಸುಧಾಕ್ ನನ್ನನ್ನು ಸಾಕದವಳು ಒಬ್ಳಿದ್ದಾಳೆ. ಯಾಕೆ ಸಡನ್ ನಾನೇನು, ನಾನು ಎಲ್ಲರ ಹತ್ರ ಕಲ್ತುಕೊಳ್ತಾ ಇರೋದು, ನಿಮ್ಮ ಹತ್ರ ಕಲೀಲಿಕ್ಕೆ ಬಂದಿದ್ದೆ. ಕಲಿಸ್ಲಿಕ್ಕಂತೂ ದೇವರಾಣೆ ಬರಲಿಲ್ಲ. ಸ್ಕೂಲಿಗೆ ಬಂದೆ, ನಾನು ಫಸ್ಟ್ ಬಂದಾಗ ನೋಡೋದು ಏನು ಅವಶ್ಯಕತೆ ಇದೆ ಅಂತ. ಇವರು UPSC, ಅದಕ್ಕೆ 15 ರಾಜಣ್ಣ ಕೊಡ್ತಾ ಇದ್ದಾರೆ, ಉಳಿದಿದ್ದಷ್ಟು ನಮ್ಮ ಆಶ್ರಮದಿಂದ ಬರ್ತದೆ. ಕತೆ ಹೇಳ್ತಾ ಕೂರೋ ಬದಲು ಕಾರ್ಯ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವರ್ಲ್ಡ್ ಶುಡ್ ಬಿ ಇನ್ ಆಕ್ಷನ್, ಡೋಂಟ್. ಎಲ್ಲ ಭಾಷಣ ಬಿಗಿಯೋದೇ ಆದರೆ ಅದನ್ನು ಯಾರು ಕೃತಿಗೆ ತರೋದು? ನನ್ನ ಗುರುಗಳು ಯಾವಾಗಲೂ ಬೈತಿದ್ರು, ಮಾತಾಡಬೇಡಿಯಪ್ಪ, ಕೃತಿಯಲ್ಲಿ ಏನಾದ್ರು ತನ್ನಿ, ನಾನು ಸ್ವಲ್ಪ ಕೆಲಸ ಆಗ್ತದೆ. ಅಲ್ಲೊಬ್ಬರು 170 ಬಾಟ್ಲು ರಕ್ತ ಕೊಡ್ತವ್ರು ಇದ್ದಾರೆ, ಹಿಂದ್ಗಡೆ 90 ಬಾಟ್ಲು. ನಾವು ಒಂದ್ಸಲ ಥಿಂಕ್ ಮಾಡ್ತು, ನಾನೊಂದು ಬಾಟ್ಲಿ ಕೊಟ್ಟರು ಸುಸ್ತಾಗಿ ಬೀಳ್ತೀನಿ ನಾನು, ಯಾಕೆ ಇದರಲ್ಲಿ ರಕ್ತ ಇಲ್ಲ. ರಂಜಾನಿಗೆ ಇದು 40 ದಿನ ಉಪವಾಸ ಮಾಡ್ತದೆ. ಈಗ ನನ್ನ ಗುರುಗಳ ಆರಾಧನೆ 40 ಡೇಸ್ ಉಪವಾಸ. ಕ್ರಿಸ್ಮಸ್ ಆಗ್ತಾ ಮತ್ತೆ 15 ದಿನ ಉಪವಾಸ. ಇಲ್ಲಿ ರಕ್ತ ಇಲ್ಲವೇ ಇಲ್ಲ, ಏನು ಕೊಡೋದು? ಇನ್ನು ನನ್ನನ್ನು ನಾನು ಎಲ್ಲರೂ ಕೊಟ್ಕೊಳ್ಬೇಕು. ನಾವು ಮೊನ್ನೆ ಹೇಳ್ತೇವೆ, ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀರಿ, ಚರ್ಚ್ ಕಟ್ತಾ ದುಡ್ಡು ಕೊಡ್ತೀರಿ, ಮಸೀದಿಗೆ ದುಡ್ಡು ಕೊಡು, ಒಳ್ಳೇದು. ಆದರೆ ಈ ಮೂರು ಸೇರುವುದಲ್ಲಿ ಮಕ್ಕಳಲ್ಲಿ ದ್ವೇಷ ಇರುವುದಿಲ್ಲ, ಅವರಲ್ಲಿ ದೇವರಿರ್ತಾರೆ.
ಎಕ್ಸಾಂಪಲ್, ಅವರಿಗೊಂದು ಚಾಕ್ಲೇಟ್ ಕೊಡಿ, ಅವರು ಹಂಚಿ ತಿಂತಾರೆ. ದೊಡ್ಡವರಿಗೊಂದು ಚಾಕ್ಲೇಟ್ ಕೊಡಿ, ಸೀದ ಮನೆಗೆ ಹೊತ್ಕೊಂಡು ಹೋಗ್ತಾರೆ. ನಾವು ಹೇಳುವುದೇನು, ಬುದ್ಧಿವಂತರು ಅಂತ. ನಿಜವಾಗ್ಲೂ ಬುದ್ಧಿವಂತರ ಅವ್ರು ಪುಟ್ಟ ಮಕ್ಕಳು. ಅವ್ರು ಯಾವ ಗ್ರಂಥ ಓದ್ದೇನೆ, ಪುಟ್ಟಲ್ಲೇ ಅವರಲ್ಲಿ ಸಹಜ ಪ್ರೀತಿ ಇದೆ. ನಮ್ಮಲ್ಲಿ ಆ ಸಹಜತೆ ಇಲ್ಲ, ಕಳ್ಕೊಂಡಿದ್ದೀವಿ. ನಮ್ಮ ದೇಶ ಹಾಳಾಗಲಿಕ್ಕೆ 4 ಕಾರಣ.